ಮತಗಟ್ಟೆಯ ಬಳಿ ಬಿಜೆಪಿ ಶಾಲು, ಚಿಹ್ನೆ, ಟೋಪಿಯನ್ನೆಲ್ಲ ಹಾಕೊಂಡು ಬಂದಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣಾ ಅಧಿಕಾರಿಗಳಿಗೆ ಅಂಜಲಿ ನಿಂಬಾಳ್ಕರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೇಗೆ ಹಾಕೊಂಡು ಬರ್ತೀರಾ ನೀವು ಅಂತ ಹೇಳಿ. चल तुझ नाव टेबल वर बसला ना तू नाव काय तुझ बस नाही झालंय अजून ಮತಗಟ್ಟೆಯ ಬಳಿ ಈ ರೀತಿಯಾಗಿ ಪಕ್ಷದ ಚಿಹ್ನೆಯನ್ನ ಜೊತೆಗೆ ಶಾಲನ್ನ ಹಾಕೊಳ್ಳೋ ಹಾಗಿಲ್ಲ, ಆದ್ರೆ ಇಲ್ಲಿ ಹಾಕೊಂಡು ಕೂತಿದ್ದಾರೆ. ಅದಕ್ಕೆ ಸ್ಟ್ರಾಂಗ್ ಆಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ. ಖಾನಾಪುರದ ಬಳಿ ಆಗಿರೋದು ಇದು. ಸೊ ಈ ರೀತಿಯಾಗಿ ಯಾಕೆ ಹಾಕೊಂಡು ಕೂತಿದ್ದೀರಾ ನೀವು ಅಂತ ಹೇಳಿ. ಎಕ್ಸಾಕ್ಟ್ಲಿ 100 meters ಆಚೆ ಕೂಡ ಟೇಬಲ್ ಹಾಕೊಂಡು ಕೂತ್ಕೊಳ್ಳೋಂಗಿಲ್ಲ ಈ ಪಕ್ಷದ ಚಿಹ್ನೆಗಳನ್ನೆಲ್ಲ ಹಾಕೊಂಡು. ಆ ನಿಟ್ಟಿನಲ್ಲಿ ಈಗ ಆಬ್ಜೆಕ್ಷನ್ ಅನ್ನ ಎತ್ತಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ಅಲ್ಲಿರುವಂತಹ ಅಧಿಕಾರಿಗಳಿಗೆ ಒಂಚೂರು ತರಾಟೆಗೆ ತಗೊಂಡಿದ್ದಾರೆ. ಏನ್ ನೋಡ್ತಾ ಇದ್ದೀರಾ ನೀವು ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪಕ್ಷದ ಚಿಹ್ನೆಗಳನ್ನ ಶಾಲ್ ಅನ್ನ ಹಾಕೊಂಡು ಈ ರೀತಿಯಾಗಿ ಕೂತ್ಕೊಳ್ಳೋ ಹಾಗಿಲ್ಲ. ಅಲ್ಲಿ ಅದು ಪ್ರಭಾವವನ್ನ ಬೀರುತ್ತೆ ಅನ್ನುವಂಥ ದೃಷ್ಟಿಯಿಂದ ನಿಯಮಗಳಲ್ಲೇ ಇದೆ. ಆ ನಿಟ್ಟಿನಲ್ಲಿ ಈ ರೀತಿಯಾಗಿ ವಿರೋಧವನ್ನ ಅಂಜಲಿ ನಿಂಬಾಳ್ಕರ್ ಅವರಲ್ಲಿ ಮಾಡಿರೋದು. ಈ ತರ ಪ್ರಚಾರಕ್ಕೆಲ್ಲ ಅವಕಾಶ ಕೊಡಬೇಡಿ ಅಂತ ಹೇಳಿ. ಕಾರಣ ನಿನ್ನೆ ಪ್ರಚಾರಕ್ಕೆ ಏನಿತ್ತು ಅವಕಾಶಗಳೆಲ್ಲ ನಿನ್ನೆ ಮುಗಿದು ಹೋಗಿದೆ. ಇವತ್ತೆಲ್ಲ ಪ್ರಚಾರ ಮಾಡಿಕೊಂಡು ಅಲ್ಲಿ ಮತಗಟ್ಟೆಗೆ ಬರುವಂತ ಟೈಮಲ್ಲಿ ಅವ್ರ ಮೇಲೆ ಪ್ರಭಾವವನ್ನ ಬೀರೋಕ್ಕೋಸ್ಕರ ನೀವು ಹಾಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ ಅನ್ನುವಂಥದ್ದು ಆಬ್ಜೆಕ್ಷನ್. ನನ್ನ ಸಹೋದ್ಯೋಗಿ ನವೀನ್ ಸಾಗರ್ ನನ್ನೊಂದಿಗೆ ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನವೀನ್, ಅವರ ಆಬ್ಜೆಕ್ಷನ್ ಎತ್ತಿರೋದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ. ಕಾರಣ ಪ್ರಚಾರದ ಸಮಯ ಎಲ್ಲ ನಿನ್ನೆ ಮುಗಿದು ಹೋಗಿದೆ. ಇವತ್ತು ಯಾಕೆ ಈ ಚಿಹ್ನೆ ಇರುವಂಥದ್ದನ್ನೆಲ್ಲ ಬಾವುಟ ಹಾಕೊಂಡು ಬಂದು ಕೂತ್ಕೊಂಡಿರೋದು, ಅಲ್ಲಿ ಅದರದ ಚಿಹ್ನೆಗಳನ್ನ ಇಡುವಂತಹ ಸ್ಟಿಕರ್ಗಳನ್ನ ಇಟ್ಕೊಂಡು ಕೂತಿರೋದು ಯಾಕೆ? ಖಂಡಿತವಾಗಿ ಒಂದು ಮತದಾರರನ್ನ ಒಂದು ಆಕರ್ಷಣೆ ಮಾಡುವಲ್ಲಿ ಈ ರೀತಿಯ ಒಂದು ಬಿಜೆಪಿ ಅವರು ಮಾಡ್ತಾರೋ ಅನ್ನೋಂತಹ ಒಂದು ಆರೋಪವನ್ನ ಅಂಜಲಿ ನಿಂಬಾಳ್ಕರ್ ಅವರು ಮಾಡೋದು. ಕಿತ್ತೂರು ಖಾನಾಪುರದಲ್ಲಿ ಮೊದಲಿಂದಲೂ ಬಿಜೆಪಿ ಹೆಚ್ಚು ಪ್ರಭಾವಿತ. ಈ ಹಿನ್ನೆಲೆಯಲ್ಲಿ ಅವರು ಈ ರೀತಿಯಲ್ಲಿ ಒಂದು ಈ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೂತ್ ನಲ್ಲಿ ಜನರನ್ನ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಅವರು ಬಿಜೆಪಿಯ ಧ್ವಜಗಳನ್ನ ಮತ್ತು ಏನು ಕುದಿಯಾಗ ಪಟ್ಟಿಗಳನ್ನ ತೆಗೆದುಕೊಂಡು ಬಂದಿದ್ದಾರೆ ಅನ್ನೋಂತಹ ಆರೋಪವನ್ನ ಮಾಡಿದ್ರು. ಈ ಕುರಿತು ಈಗಾಗಲೇ ಅಂಜಲಿ ನಿಂಬಾಳ್ಕರ್ ಅವರು ಚುನಾವಣಾ ಆಯೋಗದಂತ ಪ್ರತಿನಿಧಿಗಳು ಕೂಡ ಈಗಾಗಲೇ ಮಾಹಿತಿ ನೀಡಿರುವಂತದ್ದು ಏನು ಮತಗಟ್ಟೆಲಿರುವಂತಹ ಚುನಾವಣಾ ಅಧಿಕಾರಿಗಳು ಎಚ್ಚರಿಕೆಯನ್ನು ನೀಡಿದ್ರು. ನಂತರದಲ್ಲಿ ಅಲ್ಲಿದ್ದಂತಹ ಏನು ಭೂತ ಏನು ಸಿಬ್ಬಂದಿಗಳಿದ್ದ ಅವರಿಗೂ ಕೂಡ ಎಚ್ಚರಿಕೆ ನೋಡಿದ್ರು. ಈ ರೀತಿಯಾದ ಘಟನೆಗಳು ನಡೀಬಾರದು, ಜನರಿಗೆ ಭಯಭೀತರಾಗದೆ ಆರಾಮಾಗಿ ಅವರು ಮತದಾನವನ್ನ ಮಾಡಬೇಕು ಅನ್ನೋಂತ ಉದ್ದೇಶವನ್ನು ಕೂಡ ಅವರಿಗೆ ಹೇಳಿರುವಂತದ್ದು. ಓಕೆ ನವೀನ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.